मैजिक ऑफ टू गेम्स सवाल हाकिद विजय। ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ಕೆಜಿಎಫ್ 2 ಈ ವೇಳೆಗಾಗಲೇ ಬಿಡುಗಡೆಯಾಗಬೇಕಾಗಿತ್ತು ಆದರೆ ಕೊರೋನಾ ಹಾಗೂ ಇನ್ನಿತರ ಕಾರಣಗಳಿಂದಾಗಿ ಬಿಡುಗಡೆ ದಿನಾಂಕ ಮುಂದಕ್ಕೆ ಹೋಗಿದೆ 2020 ರ ಅಕ್ಟೋಬರ್ ನಲ್ಲಿ ಕೆಜಿಎಫ್ 2 ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗಿತ್ತು ಬಳಿಕ 2021 ರ ಜನವರಿಯಲ್ಲಿ ಬಿಡುಗಡೆಯಾಗುತ್ತೆ ಅಂತ ಹೇಳಲಾಗಿತ್ತು ನಂತರ ಜುಲೈ ಆಗಸ್ಟ್ ಡಿಸೆಂಬರ್ ಈ ಎಲ್ಲ ತಿಂಗಳ ದಿನಾಂಕಗಳನ್ನು ದಾಟಿ ಈಗ 2022 ರ ಏಪ್ರಿಲ್ 14 ಕ್ಕೆ ಬಿಡುಗಡೆಯಾಗುತ್ತೆ ಅಂತ ಹೇಳಲಾಗ್ತಿದೆ ಒಂದೇ ದಿನ ಬಿಡುಗಡೆಯಾಗಲಿವೆ ಸ್ಟಾರ್ ನಟರ ಚಿತ್ರ ಆರಂಭವಾಗಲಿದೆ ಘಟಾನುಘಟಿಗಳ ಸಿನಿಮಾ ಫೈಲ್ ಯಾರಾಗಲಿದ್ದಾರೆ ಈ ವರ್ಷದ ಬ್ಲಾಕ್ ಬಸ್ಟರ್ ಹಿಟ್ Powerful people make places. 2022 ರ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೆಜಿಎಫ್ 2 ಸಿನಿಮಾ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿತ್ತು ಆದರೆ ಈ ಅವಧಿಯಲ್ಲಿ ಪರಭಾಷೆಯ ದೊಡ್ಡ ಬಜೆಟ್ನ ಸ್ಟಾರ್ ನಟರ ಹಲವು ಸಿನಿಮಾಗಳು ಬಿಡುಗಡೆಯಾಗುವುದಕ್ಕೆ ಸಜ್ಜಾಗಿದೆ ಸಿನಿಮಾದ ಬಿಡುಗಡೆಯನ್ನು ಬಹಳ ಮುಂದಕ್ಕೆ ಇಟ್ಟುಕೊಂಡಿತ್ತು ಚಿತ್ರತಂಡ ಆದರೂ ಕೂಡ ಕೆಜಿಎಫ್ 2 ಸಿನಿಮಾಕ್ಕೆ ಸ್ಪರ್ಧೆ ತಪ್ಪಿಲ್ಲ ಕೆಜಿಎಫ್ 2 ಸಿನಿಮಾ ಬಿಡುಗಡೆ ಆಗುವ ದಿನವೇ ಹಿಂದಿಯ ಅಮೀರ್ ಖಾನ್ ನಟನೆಯ ಲಾಲ್ ಸಿಂಗ್ ಚಡ್ಡಾ ಸಿನಿಮಾ ಬಿಡುಗಡೆಯಾಗುತ್ತೆ ಅದರ ಬಳಿಕ ದಕ್ಷಿಣ ಭಾರತದ ಸ್ಟಾರ್ ನಟರೊಬ್ಬರ ಸಿನಿಮಾ ಕೆಜಿಎಫ್ 2 ಗೆ ಪ್ರತಿಸ್ಪರ್ಧಿಯಾಗಿ ಬಂದಿದೆ ಹೌದು ತಮಿಳಿನ ಸ್ಟಾರ್ ನಟ ವಿಜಯ್ ನಟನೆಯ ಹೊಸ ಸಿನಿಮಾ ಬೀಸ್ಟ್ ಇದೆ ಏಪ್ರಿಲ್ ತಿಂಗಳಲ್ಲಿಯೇ ಬಿಡುಗಡೆಯಾಗುತ್ತೆ ಹೊಸ ವರ್ಷಕ್ಕೆ ಪೋಸ್ಟರ್ ಬಿಡುಗಡೆ ಮಾಡಿರುವಂತ ಬೀಸ್ಟ್ ಸಿನಿಮಾ ತಂಡ ಏಪ್ರಿಲ್ ನಲ್ಲಿ ಚಿತ್ರ ಬಿಡುಗಡೆಯಾಗುತ್ತೆ ಅಂತ ಹೇಳಿದೆ ಆದರೆ ಏಪ್ರಿಲ್ ನಲ್ಲಿ ಯಾವ ದಿನ ಸಿನಿಮಾ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಲ್ಲ ವಿಜಯ್ ಸಿನಿಮಾ ಕೂಡ ಏಪ್ರಿಲ್ 14 ಅಥವಾ ಅದಕ್ಕೆ ಒಂದು ವಾರ ಆಜುಬಾಜು ಬಿಡುಗಡೆಯಾದಲ್ಲಿ ಕೆಜಿಎಫ್ 2 ಗೆ ಸಮಸ್ಯೆ ಆಗೋದಂತೂ ಪಕ್ಕಾ ಭಾರತದಲ್ಲಿಯೇ ಅತಿ ಹೆಚ್ಚು ಕಲೆಕ್ಷನ್ ಮಾಡುವಂತ ಸ್ಟಾರ್ ನಟರಲ್ಲಿ ವಿಜಯ್ ಕೂಡ ಒಬ್ಬರು ಮತ್ತು ಕೆಜಿಎಫ್ ಕೂಡ ಭಾರತದಲ್ಲಿ ಅತಿ ನಿರೀಕ್ಷಿತ ಸಿನಿಮಾ ಹೇಗಿರುವಾಗ ಬೇಸ್ಟ್ ಹಾಗೂ ಕೆಜಿಎಫ್ 2 ನಡುವೆ ಯಾವ ಸಿನಿಮಾ ಗೆಲ್ಲುತ್ತೆ ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ ಕಲಾನಿಧಿ ಮಾರನ್ ನಿರ್ಮಾಣ ಬೀಸ್ಟ್ ಸಿನಿಮಾದಲ್ಲಿ ವಿಜಯ್ ಜೊತೆಗೆ ಪೂಜಾ ಹೆಗ್ಡೆ ನಡೆಸಿದ್ದಾರೆ ಸಿನಿಮಾವನ್ನ ನೆಲ್ಸನ್ ದಿಲೀಪ್ ಕುಮಾರ್ ನಿರ್ದೇಶನ ಮಾಡಿದ್ದಾರೆ ಸಿನಿಮಾಕ್ಕೆ ಭಾರಿ ಮೊತ್ತದ ಬಜೆಟ್ ಅನ್ನು ಖರ್ಚು ಮಾಡಲಾಗಿದ್ದು ಅಂತಾರಾಷ್ಟ್ರೀಯ ಮಾಫಿಯಾದ ಕಥೆಯನ್ನ ಸಿನಿಮಾ ಹೊಂದಿದೆ ಅಂತ ಹೇಳಲಾಗ್ತಿತ್ತು ಸಿನಿಮಾದ ಎರಡು ಪೋಸ್ಟರ್ ಈವರೆಗೆ ಬಿಡುಗಡೆಯಾಗಿದೆ ಕೆಜಿಎಫ್ 2 ಸಿನಿಮಾ ಬಿಡುಗಡೆ ಆಗ್ತಿರುವಂತಹ ಏಪ್ರಿಲ್ 14 ರಂದೇ ಅಮೀರ್ ಖಾನ್ ನಟನೆಯ ಲಾಲ್ ಸಿಂಗ್ ಚಡ್ಡಾ ಸಿನಿಮಾ ಬಿಡುಗಡೆಯಾಗ್ತಿದೆ ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವಂತಹ ಅಮೀರ್ ಖಾನ್ ಏಪ್ರಿಲ್ 14 ರಂದು ಸಿಖ್ಖರ ವೈಸಾಖಿ ಹಬ್ಬ ಇದೆ ಅಮೀರ್ ಖಾನ್ ಲಾಲ್ ಸಿಂಗ್ ಚಡ್ಡಾ ಸಿನಿಮಾದಲ್ಲಿ ಮೊದಲ ಬಾರಿಗೆ ಸಿಖ್ಖರ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗಾಗಿ ಅದೇ ದಿನ ತಮ್ಮ ಸಿನಿಮಾ ಬಿಡುಗಡೆ ಮಾಡ್ತಿರುವುದಾಗಿ ಹೇಳಿದ್ದಾರೆ ಅಲ್ಲದೆ ತಾವು ಅದೇ ದಿನ ಸಿನಿಮಾ ಬಿಡುಗಡೆ ಮಾಡ್ತಿರುವುದಕ್ಕೆ ಯಶ್ ಹಾಗೂ ನಿರ್ಮಾಪಕ ವಿಜಯ್ ಕಿರಂಗದೂರ್ ಅವರನ್ನ ಕ್ಷಮೆ ಕೇಳುವುದಾಗಿ ಕೂಡ ಅಮೀರ್ ಖಾನ್ ಹೇಳಿದ್ದಾರೆ रेणुका के न्यूज डेस्क स्पीड न्यूज कनाडा में केजीएफ 2 गे सवाल हाकिद विजय।